ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹಿಂದಿನ ನನ್ನ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸೆಷನ್ಸ್ನಲ್ಲಿ ಪ್ರಾಚೀನ ಭಾರತ ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತದ ಬಗ್ಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೆ ಇಂದಿನ ಕ್ಲಾಸ್ನಲ್ಲಿ ಇನ್ ಟುಡೇಸ್ ಕ್ಲಾಸ್ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ದ ರೀಜನಲ್ ಹಿಸ್ಟ್ರಿ ಲೋಕಲ್ ಹಿಸ್ಟ್ರಿ ದಟ್ ಈಸ್ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕದ ಚರಿತ್ರೆ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ತಮ್ಮಿದರಿಗೆ ಈ ಒಂದು ಚರ್ಚೆ ಇದ್ದೇನೆ ಎಫ್ ಡಿ ಎ ಆಗಲಿ ಅಥವಾ ಎಸ್ ಡಿ ಎ ಆಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೇ ಪರೀಕ್ಷೆಗಳಾಗಲಿ ಅಲ್ಲಿ ನಾವು ನೋಡಿದರೆ ರಾಜ್ಯ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಕ್ವಶನ್ಸ್ ಆನ್ ದಿ ಲೋಕಲ್ ಹಿಸ್ಟ್ರಿ ಆರ್ ದ ರೀಜನಲ್ ಹಿಸ್ಟ್ರಿ ಸ್ಟೇಟ್ ಹಿಸ್ಟ್ರಿ ದ್ಯಾಟ್ ಈಸ್ ಕರ್ನಾಟಕ ಹಿಸ್ಟ್ರಿ ಸೊ ಕೀಪಿಂಗ್ ದ್ಯಾಟ್ ಇನ್ ವ್ಯೂ ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ಕರ್ನಾಟಕದ ಚರಿತ್ರೆ ಮೇಲೆ ಸಂಭವೀಯ ಪ್ರಶ್ನೆಗಳು ಎಫ್ ಡಿ ಎ ಮತ್ತು ಎಸ್ ಗೆ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಕೂಡ ವಿದ್ಯಾರ್ಥಿಗಳು ಅದನ್ನು ನೋಡಿಕೊಳ್ಳಬಹುದು ಆ ಸಂಭಿವ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚಿಸೋಣ ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಹಿಯರ್ ಇನ್ ದ ಕರ್ನಾಟಕ ಹಿಸ್ಟ್ರಿ ದರ್ ಸೊ ದ ಫಸ್ಟ್ ಕ್ವಶನ್ ವಿ ಬಿ ಸ್ಟಾರ್ಟಿಂಗ್ ಇದರಲ್ಲಿ ಮೊದಲನೇ ಪ್ರಶ್ನೆ ದ ತಾಳಗುಂಡ ಇನ್ಸ್ಕ್ರಿಪ್ಷನ್ ಈಸ್ ಫೌಂಡ್ ಇನ್ ವಿಚ್ ಟೆಂಪಲ್ ತಾಳಗುಂಡ ಶಾಸನ ಕದಂಬ ಮಂಥನಕ್ಕೆ ಸೇರಿದಂಥ ಶಾಸನ ಇದು ಯಾವ ದೇವಾಲಯದಲ್ಲಿ ಸಿಕ್ಕಿದೆ ಅಥವಾ ನೀವು ಯಾಕಂದರೆ ತಾಳಗುಂದ ಶಾಸನ ಅಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಾಗೆ ಇದು ಕದಂಬರ ಮೂಲ ಬಗ್ಗೆ ತಿಳಿಸ್ತದೆ ಇಟ್ಸ್ ಸ್ಪೀಕ್ಸ್ ಅಬೌಟ್ ದಿ ಒರಿಜಿನ್ ಆಫ್ ದಿ ಕದಂಬ ಡೈನೆಸ್ಟಿ ದ ತಾಳ್ಗುಂದ ಇನ್ಸ್ಕ್ರಿಪ್ಷನ್ ಹಾಗೆ ಈ ತಾಳ್ಗುಂದ ಶಾಸನ ಯಾವ ದೇವಾಲಯದಲ್ಲಿ ನಮಗೆ ಸಿಕ್ಕಿದೆ ಮಧುಕೇಶ್ವರ ದೇವಾಲಯ ಹತ್ತಿಕೇಶ್ವರ ದೇವಾಲಯ ಕಲ್ಲೇಶ್ವರ ದೇವಾಲಯ ಪ್ರಣವೇಶ್ವರ ದೇವಾಲಯ ಸೊ ದಿಸ್ ಇನ್ಸ್ಕ್ರಿಪ್ಷನ್ ಈಸ್ ಫೌಂಡ್ ಇನ್ ದ ಪ್ರಣವೇಶ್ವರ ಟೆಂಪಲ್ ಪ್ರಣವೇಶ್ವರ ದೇವಾಲಯದಲ್ಲಿ ಈ ಇಲ್ಲೇ ಶಾಸನ ಸಿಕ್ಕಿದ್ದು ಇದು ಒಂದು ಸ್ತಂಭ ಶಾಸನ ಆಗಿದೆ ಇಟ್ ಈಸ್ ಎ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಿಚ್ ನರೇಟ್ಸ್ ಅಬೌಟ್ ದಿ ಒರಿಜನ್ ಆಫ್ ದಿ ಕದಂಬಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕದಂಬಾಸ್ ಕದಂಬರ ಸ್ಥಾಪನೆ ಬಗ್ಗೆ ಹೇಳುವಂಥ ಶಾಸನವಾಗಿದೆ ಇದು ಪ್ರಣವೇಶ್ವರ ದೇವಾಲಯದ ಸ್ತಂಭದ ಮೇಲೆ ಈ ಒಂದು ನಾವು ನೋಡ್ತೀವಿ ಪ್ರಣವೇಶ್ವರ ದೇವಾಲಯ ಏನಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಿ ಬರುವಂಥ ಈ ಒಂದು ಸ್ತಂಭದ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆ ಸಂಸ್ಕೃತ ಭಾಷೆಯಲ್ಲಿದೆ ಇದನ್ನು ರಚಿಸಿದವನು ಕುಬ್ಜನ ಜನ ಗೆದ್ದನು ತಾಳಗುಂದ ಶಾಸನ ಸುಮಾರು ಐದನೇ ಶತಮಾನದ ಶಾಸನ ಅದು ಕದಂಬ ಮಂಥನಕ್ಕೆ ಸೇರಿದಂಥ ಶಾಸನ ಸೊ ಇಟ್ ಈಸ್ ಎ ಫಿಫ್ತ್ ಸೆಂಚುರಿ ಎಡಿ ಇನ್ಸ್ಕ್ರಿಪ್ಷನ್ ವಿಚ್ ನರೇಟ್ಸ್ ಅಬೌಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕದಂಬ ಡೈನಸ್ಟಿ ಫೌಂಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಟ್ ತಾಳಗುಂದ ಇಟ್ ಇಸ್ ಅ ಪಿಲರ್ ಇನ್ಸ್ಕ್ರಿಪ್ಷನ್ ದೆನ್ ಬೃಹತ್ ಕಥಾ ವಾಸ್ ಟ್ರಾನ್ಸ್ಲೇಟೆಡ್ ಫ್ರಮ್ ಪ್ರಾಕೃತ್ ಟು ಸಂಸ್ಕೃತ್ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಬೃಹತ್ ಕಥಾವನ್ನು ಅನುವಾದನೆ ಮಾಡಿದಂಥ ವಿದ್ವಾಂಸ ಯಾರು ಸೊ ಒರಿಜಿನಲಿ ಬೃಹತ್ ಕಥಾ ವಾಸ್ ರಿಟನ್ ಡ್ಯೂರಿಂಗ್ ದ ಟೈಮ್ ಆಫ್ ಅ ಶಾತವಾಹನಸ್ ಇನ್ ಪ್ರಾಕೃತ ಲ್ಯಾಂಗ್ವೇಜ್ ಶಾತವಾಹನರ ಕಾಲದಲ್ಲಿ ಬೃಹತ್ ಕಥಾ ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಯಿತು ಗುಣಾಧ್ಯಾಯ ಇದನ್ನು ಬರೆದತ್ತು ಇಟ್ ವಾಸ್ ಆಥರ್ಡ್ ಬೈ ಗುಣಾಧ್ಯಾಯ ಇನ್ ಅ ಲ್ಯಾಂಗ್ವೇಜ್ ಡ್ಯೂರಿಂಗ್ ದ ಟೈಮ್ ಆಫ್ ದಿ ಶಾತವಾಹನಸ್ ಇದನ್ನು ಸಂಸ್ಕೃತಕ್ಕೆ ಅನುವಾದನೆ ಮಾಡಿದವರು ಯಾರು ಹೂ ಟ್ರಾನ್ಸ್ಲೇಟೆಡ್ ಟು ಸಂಸ್ಕೃತ ಸ್ತ್ರೀ ಪುರುಷ ದುರ್ವಿನೀತ ಶಿವಮಾರ ನೀತಿ ಮಾರ್ಗ ಇವರೆಲ್ಲ ಗಂಗ ಅರಸರು ಬರ್ತಾರೆ ದೀಸ್ ಆರ್ ಆಲ್ ದ ಗಂಗಾ ರೂಲರ್ಸ್ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಆಳಿದಂಥ ಗಂಗರು ತಲಕಾಡದ ಗಂಗರು ಅಂತ ಹೇಳ್ತೀವಿ ಆದರೆ ಬರುವಂಥ ಇವರು ಅರಸರು ದೇ ಆರ್ ಬಿಲಾಂಗಿಂಗ್ ಟು ದ ಗಂಗಾ ಡೈನಿಸ್ಟಿ ಹೂ ರೂಲ್ಡ್ ಇನ್ ದ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ವಿ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದಿ ಗಂಗಾಸ್ ಆಫ್ ತಲಕಾಡ್ ಈ ರಾಜರಲ್ಲಿ ಆ ಪ್ರಾಕೃತದಿಂದ ಅದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದಂಥ ವಿದ್ವಾಂಸ ಯಾರೊಂದಿದೆ ಅದಕ್ಕೆ ಉತ್ತರ ನಾವು ನೋಡಿದರೆ ಅಲ್ಲಿ ದುರ್ವಿನೀತವಾಗಿದೆ ಗಂಗಮನತನದ ಪ್ರಸಿದ್ಧ ಅರಸನಾದ ದುರ್ವೀನೀತ ಇದನ್ನು ಅನುವಾದನೆ ಮಾಡಿತ್ತು ಸೊ ದ್ಯಾಟ್ ಈಸ್ ಹಿಯರ್ ಮೇನ್ಲಿ ಒನ್ ಆಫ್ ದ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪುಲಿಕೇಶಿ ಸೆಕೆಂಡ್ ಡಿಫಿಟೆಡ್ ಪಲ್ಲವ ಕಿಂಗ್ ಮಹೇಂದ್ರ ದಿ ಫಸ್ಟ್ ಇನ್ ದ ಬ್ಯಾಟಲ್ ಆಫ್ ಪಲ್ಲವ ಅರಸನಾದ ಒಂದನೇ ಮಹೇಂದ್ರ ವರ್ಮನನ್ನು ಒಂದನೇ ಮಹೇಂದ್ರ ವರ್ಮನನ್ನು ಎರಡನೇ ಪುಲಿಕೇಶಿ ಯಾವ ಯುದ್ಧದಲ್ಲಿ ಸೋಲಿಸಿದನು

ಚಾಳುಕ್ಯ ಅರಸನಾದ ಬದಾಮಿ ಚಾಳುಕ್ಯ ಅರಸನಾದಂಥ ಎರಡನೇ ಪುಲಿಕೇಶಿ ಪುಲ್ಲಾಲೂರು ಕದನದಲ್ಲಿ ನೂರ ಹದಿನೈದು ಕ್ರಿಸ್ತ ಶಕ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಹಿ ಡಿಫಿಟೆಡ್ ಮಹೇಂದ್ರ ವರ್ಮಾ ದಿ ಫಸ್ಟ್ ಸೊ ದ್ಯಾಟ್ ಈಸ್ ದಿ ಆನ್ಸರ್ ದ ಪುಲ್ಲಾಲೂರು ಬ್ಯಾಟಲ್ ಉಳಿದದ ಮಣಿಮಂಗಳ ಪರಿಹಲ ಸುರಮಾರ ಏನಿದೆ ಇವು ಯುದ್ಧಗಳ ನಡೆದದ್ದು ಪಲ್ಲವರು ಮತ್ತು ಚಾಳುಕ್ಯರು ಕೂಡ ಆದರೆ ಎರಡನೇ ಪುಲಿಕೇಶಿ ಮತ್ತು ನಾವು ನೋಡ್ತೀವಿ ಅಲ್ಲಿ ಒಂದನೇ ನರಸಿಂಹವರ್ಮನ ನಡುವೆ ನಡೆದಂಥ ಯುದ್ಧಗಳಿವು ಮಣಿಮಂಗಳ ಪರಿಯಲ ಮತ್ತು ಸುರಮಾರ ಮತ್ತು ಇನ್ನೊಂದು ಬರ್ತದೆ ವಾತಾಪಿ ಕದನ ಅಂಥೇಳಿ ಆರುನೂರ ನಲವತ್ತೆರಡು ಕ್ರಿಸ್ತ ಶಕ ಅದು ಇನ್ನೊಂದು ಈ ಒಂದು ಪ್ರಶ್ನೆಯಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಇಲ್ಲಿ ಪುಲ್ಲಾಲೂರು ಇದು ಸರಿಯಾದ ಉತ್ತರವಾಗಿದೆ ಇನ್ ನೈನ್ತ್ ಸೆಂಚುರಿ ದೆರ್ ಆರ್ ಫೋರ್ ಗ್ರೇಟ್ ಎಂಪೈಯರ್ಸ್ ಇನ್ ದ ವರ್ಲ್ಡ್ ಅಮೋಘ ವರ್ಷ ಎಂಪೈಯರ್ ಇಸ್ ಒನ್ ಆಫ್ ದೆಮ್ ಹೂ ಸೆಡ್ ದಿಸ್ ಒಂಬತ್ತನೇ ಶತಮಾನದಲ್ಲಿ ವಿಶ್ವದಲ್ಲಿ ನಾಲ್ಕು ಮಹಾಸಾಮ್ರಾಜ್ಯಗಳಿವೆ ಅದರಲ್ಲಿ ಅಮೋಘ ವರ್ಷನ ಒಂದವಾಗಿದೆ ಈ ಹೇಳಿಕೆ ಕೊಟ್ಟವರು ಯಾರಲ್ಲಿ ಇಬನ್ ಬಟುಟ ಮಾರ್ಕೋಪೊಲೊ ಫಿರ್ದೌಸಿ ಸುಲೆಮಾನ್ ಸೊ ಹೂ ವಾಸ್ ದಿ ಸ್ಕಾಲರ್ ಹೂ ಗೇವ್ ದಿಸ್ ಮೇನ್ಲಿ ದಿ ಯರ್ ಸ್ಟೇಟ್ಮೆಂಟ್ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಅಲ್ಲಿ ಒಂಬತ್ತನೇ ಶತಮಾನದಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗನಾದಂಥ ಸುಲೇಮಾನ್ ಸುಲೇಮಾನ್ ಹ್ಯಾಸ್ ಗಿವನ್ ದಿಸ್ ಮೇನ್ಲಿ ದ ಸ್ಟೇಟ್ಮೆಂಟ್ ವೆನ್ ಹಿ ವಿಸಿಟೆಡ್ ಅಮೋಘ ವರ್ಷಸ್ ಕೋರ್ಟ್ ಇನ್ ಏಟ್ ಫಿಫ್ಟಿ ಒನ್ ಎಡಿ ಎಂಟು ನೂರ ಐವತ್ತೊಂದು ಕ್ರಿಸ್ತ ಶಕದಲ್ಲಿ ಸುಲೆಮಾನ್ ಅಮೋಘ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಅರಬ್ ಪ್ರವಾಸಿ ಕಿ ವಾಸ್ ಅ ಅರಬ್ ಟ್ರಾವೆಲರ್ ಹೂ ಕೇಮ್ ಟು ಅಮೋಘ ವರ್ಷಾಸ್ ಅವನು ಹೇಳ್ತಾನೆ ಇಲ್ಲೇ ಅಮೋಘ ಸಾಮ್ರಾಜ್ಯ ವಿಶ್ವದ ನಾಲ್ಕು ಮಹಾ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಸುಲೇಮಾನನ ಪ್ರಕಾರ ಇನ್ನು ಉಳಿದ ಮೂರು ಸಾಮ್ರಾಜ್ಯಗಳಂದರೆ ರೋಮ ಸಾಮ್ರಾಜ್ಯವಾಗಿದೆ ಖಲೀಫನ ಸಾಮ್ರಾಜ್ಯವಾಗಿದೆ ಮತ್ತು ಚೀನಾ ಸಾಮ್ರಾಜ್ಯವಾಗಿದೆ

ಹೊಯ್ಸಳರ ಈ ಒಂದು ಅರಸರ ಹೆಸರುಗಳಾಗಿವೆ ಎರಡನೇ ವೀರಬಳ್ಳಾಳನು ವಿಷ್ಣುವರ್ಧನನು ಸೋಮೇಶ್ವರನು ಅಥವಾ ಒಂದನೇ ನರಸಿಂಹನು ಯಾವ ಅರಸನಿಗೆ ತಲಕಾಡುಗೊಂಡ ಅಂಥೇಳಿ ಈ ಒಂದು ಬಿರುದನ್ನು ನಾವು ನೋಡ್ತೀವಿ ಇಟ್ ಈಸ್ ಮೇನ್ಲಿ ಟು ಯರ್ ವಿಷ್ಣುವರ್ಧನ ವಿಷ್ಣುವರ್ಧನ ವಾಸ್ ಹ್ಯಾವಿಂಗ್ ದಿಸ್ ಟೈಟಲ್ ಇಲ್ಲಿ ಹನ್ನೊಂದು ಹದಿನಾರು ಕ್ರಿಸ್ತ ಶಕದಲ್ಲಿ ನಾವು ನೋಡ್ತೀವಿ ವಿಷ್ಣುವರ್ಧನನು ತಲಕಾಡಿನ ಮೇಲೆ ದಂಡೆತ್ತಿ ಬಂದಂಥ ಚೋಳರನ್ನು ಈ ಒಂದು ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ನಂತರ ತಲಕಾಡು ಗೊಂಡ ಹೇಳಿ ಬಿರುದನ್ನು ತೆಗೆದುಕೊಳ್ತಾನೆ ಇಟ್ ವಾಸ್ ಇನ್ ಲೆವೆನ್ ಸಿಕ್ಸ್ಟೀನ್ ಎ ಡಿ ವೆನ್ ಚೋಳಾಸ್ ಇನ್ವೇಡೆಡ್ ತಲಕಾಡ್ ಯಾರ್ ವಿಷ್ಣುವರ್ಧನ ಡಿಫೀಟೆಡ್ ದ ಚೋಳಾಸ್ ಆ್ಯಂಡ್ ಕ್ಯಾಪ್ಚರ್ಡ್ ತಲಕಾಡ್ ಆ್ಯಂಡ್ ದಟ್ ಹೀ ಅಸ್ಯೂಮ್ಸ್ ದ ಟೈಟಲ್ ಆ್ಯಸ್ ಅ ತಲಕಾಡು ಗೊಂಡ ಆ ತಲಕಾಡನ್ನು ಗೆದ್ದುಕೊಂಡ ಕಾರಣದಿಂದಾಗಿ ತಲಕಾಡು ಗೊಂಡ ಅಂಥೇಳಿ ಅವನು ಬಿರದನ್ನು ತೆಗೆದುಕೊಳ್ತಾನೆ ವಿಷ್ಣುವರ್ಧನನಿಗೆ ಇದ್ದಂಥ ಬಿರದಿದು ಇಟ್ ಈಸ್ ದ ಟೈಟಲ್ ಆಫ್ ವಿಷ್ಣುವರ್ಧನ್ ವಿಚ್ ಪೇರ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಕೆಳಕಂಡ ಯಾವ ಜೋಡಿ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ ವಿಚ್ ಈಸ್ ರಾಂಗ್ಲಿ ಮ್ಯಾಚ್ಡ್ ಡೊಮಿಂಗೋಪಿಯಾಸ್ ಕೃಷ್ಣ ದೇವರಾಯ ನಿಕೋಲೊ ಕೌಂಟಿ ಎರಡನೇ ದೇವರಾಯ ನಿಕೆಟಿನ್ ವಿರೂಪಾಕ್ಷ ನ್ಯೂನಿಸ್ ಅಚ್ಚುತರಾಯ ಇಲ್ಲಿ ಕೊಟ್ಟದ್ದು ಒಂದು ಕಡೆ ನೀವು ನೋಡಿದರೆ ಇದು ವಿಜಯನಗರಕ್ಕೆ ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರು ದೇ ಆರ್ ಆಲ್ ದ ಫಾರಿನ್ ಟ್ರಾವೆಲರ್ಸ್ ಹೂ ಹ್ಯಾಡ್ ವಿಸಿಟೆಡ್ ಹಿಯರ್ ವಿಜಯನಗರ ಆ್ಯಂಡ್ ದ ಕಿಂಗ್ಸ್ ಡ್ಯೂರಿಂಗ್ ವಿಚ್ ಪೀರಿಯಡ್ ದೇ ವಿಸಿಟೆಡ್ ಯಾವ ಅರಸನ ಕಾಲದಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ತಪ್ಪಿದೆ ದರ್ ಇಸ್ ಒನ್ ಮಿಸ್ಟೇಕ್ ಸೊ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ದ್ಯಾಟ್ ಕೃಷ್ಣದೇವರಾಯನ ಕಾಲದಲ್ಲಿ ನಾವು ನೋಡ್ತೀವಿ ಡೊಮಿಂಗೊ ಪೇಯಾಸ್ ಬಂದದ್ದು ಡೊಮಿಂಗೊ ಪಯಾಸ್ ಕೆ ಇನ್ ಫಿಫ್ಟೀನ್ ಫಿಫ್ಟೀನ್ ಹದಿನೈದುನೂರ ಹದಿನೈದರಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದದ್ದು ನಿಕೋಲ ಕೌಂಟಿ ಮತ್ತು ಎರಡನೇ ದೇವರಾಯ ಕೊಟ್ಟಿದ್ದಾರೆ ದಿಸ್ ಇಸ್ ಎ ರಾಂಗ್ ಆನ್ಸರ್ ಇದು ತಪ್ಪಾಗಿದೆ ನಿಕೋಲಾ ಕೌಂಟಿ ಬಂದದ್ದು ನೂರ ಇಪ್ಪತ್ತರಲ್ಲಿ ಆಗ ವಿಜಯನಗರದ ಸಹ ಒಂದನೇ ದೇವರಾಯನಾಗಿದ್ದನು ಹೀ ವಿಸಿಟೆಡ್ ದ ಕೋರ್ಟ್ ಆಫ್ ದೇವರಾಯದೇ ಫಸ್ಟ್ ನಿಕೋಲ ಕೌಂಟಿ ಇಟಲಿ ದೇಶದವನಾಗಿದ್ದನು ಡೊಮೆಗೊಪಿಯಾಸ್ ಪೋರ್ಚುಗಲ್ ದೇಶದವನಾಗಿದ್ದನು ನಿಕಿಟಿನ್ ವಿರೂಪಾಕ್ಷನ ಕಾಲದಲ್ಲಿ ಬರ್ತಾನೆ ನೂರ ಎಪ್ಪತ್ತು ರಷ್ಯಾದಿಂದ ಬರ್ತಾನೆ ಅವನು

ಇನ್ ದ ಪೀರಿಯಡ್ ಆಫ್ ದೇವರಾಯ್ ದಿ ಫಸ್ಟ್ ದ ನೆಕ್ಸ್ಟ್ ಕ್ವಶನ್ ದ ಬಹಮನಿ ಡೈನೆಸ್ಟಿ ವಾಸ್ ಎಸ್ಟ್ಯಾಬ್ಲಿಷ್ ಇನ್ ಥರ್ಟೀನ್ ಫೋರ್ಟಿ ಸೆವೆನ್ ಹೂ ವಾಸ್ ದ ಕಂಟೆಂಪ್ರರಿ ರೂಲರ್ ಇನ್ ನಾರ್ತ್ ಇಂಡಿಯಾ ಹದಿಮೂರು ನೂರ ನಲವತ್ತ ಏಳು ಕ್ರಿಸ್ತ ಶಕದಲ್ಲಿ ಬಹುಮನಿ ಮಂಥನ ಸ್ಥಾಪನೆ ಆಯಿತು ದಕ್ಷಿಣದಲ್ಲಿ ಗುಲ್ಬರ್ಗಲ್ಲಿ ಆಗ ಉತ್ತರ ಭಾರತದಲ್ಲಿ ಸಮಕಾಲೀನ ಅರಸ ಯಾರಾಗಿದ್ದರು ಇಲ್ಲಿ ಬಹುಮನಿ ಮಂಥನ ಸ್ಥಾಪನೆ ಆದಾಗ ಆಗ ಅಲ್ಲಿ ಉತ್ತರ ಭಾರತದಲ್ಲಿ ಯಾರು ಆಳ್ತಾ ಇದ್ದರು ಇಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಭಾಳ ಸರ್ತಿ ಸೊ ಸಚ್ ಕ್ವಶನ್ಸ್ ಹ್ಯಾವ್ ಬಿನ್ ಆಲ್ಸೋ ಆಸ್ಗ್ಡ್ ಅದಕ್ಕೆ ನೆನ್ಪಿಟ್ಕೊಳ್ಳಿ ದಕ್ಷಿಣ ಭಾರತವನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ಉತ್ತರ ಭಾರತದ ವಿಷಯವನ್ನು ಮರಿಬೇಟ್ರಲ್ಲಿ ಸೊ ಡು ನಾಟ್ ಫಾರ್ಗೆಟ್ ದ ನಾರ್ತ್ ಇಂಡಿಯನ್ ಹಿಸ್ಟ್ರಿ ಅದೇ ಸಂದರ್ಭದಲ್ಲಿ ಉತ್ತರ ಭಾರತವನ್ನು ಅಧ್ಯಯನ ಮಾಡಬೇಕಾದ್ರೆ ದಕ್ಷಿಣದ ವಿಷಯವನ್ನು ಮರಿಬೇಡ್ರಿ ಯಾಕಂದರೆ ಈ ರೀತಿಯಾಗಿ ಒಂದು ಪ್ರಶ್ನೆ ಕೇಳಿಬಿಡ್ಬೋದು ನಿಮಗೆ ಸೊ ಯು ವಿಲ್ ಬಿ ಪುಟ್ ಎಂಡರ್ ಕನ್ಫ್ಯೂಷನ್ ಆ ಸಮಯದಲ್ಲಿ ಯಾರಿದ್ದರು ಅಲ್ಲಿ ಒಂದೊಂದು ರೀತಿಯಲ್ಲಿ ಈ ಒಂದು ವಿಚಾರಗಳು ಬರ್ತವೆ ಇಲ್ಲಿ ನಾವು ನೋಡ್ತೇವೆ ಫಿರೋಷಾ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ ಗಿಯಾಜುದ್ದೀನ್ ತುಗ್ಲಕ್ ನಸೀರುದ್ದೀನ್ ತುಗ್ಲಕ್ ಯಾರು ಆಗಿದ್ದರು ಆಗ ನಾವು ನೋಡಿದರೆ ಉತ್ತರದಲ್ಲಿ ತುಗ್ಲಕ್ ಸಂತತಿ ಆಳ್ತಾ ಇತ್ತು ಸೊ ತುಗ್ಲಕ್ ಡೈನೆಸ್ಟಿ ವಾಸ್ ರೂಲಿಂಗ್ ಹದಿಮೂರು ನೂರ ಇಪ್ಪತ್ತರಿಂದ ಹದಿನಾಲ್ಕು ಹದಿನಾಲ್ಕು ತುಗ್ಲಕ್ ಮಂತನ ಆಳಿದೆ ತರ್ಟೀನ್ ಟ್ವೆಂಟಿ ಟು ಫೋರ್ಟೀನ್ ಫೋರ್ಟೀನ್ ವಾಸ್ ದ ತುಗ್ಲಕ್ ಡೈನೆಸ್ಟಿ ಅದರಲ್ಲಿ ಅನೇಕ ಸುಲ್ತಾನರು ಬರ್ತಾರೆ ಹಾಗಾದರೆ ನೂರ ನಲವತ್ತೇಳರಲ್ಲಿ ಬಹುಮನಿ ಮಂಥನ ಸ್ಥಾಪನೆ ಆದಾಗ ಅಲ್ಲಿ ಯಾರು ಆಳ್ತಾ ಇದ್ದರು ದ ಆನ್ಸರ್ ಈಸ್ ಯರ್ ಮೊಹಮ್ಮದ್ ಬಿನ್ ತುಗ್ಲಕ್ ನಿಮ್ಗೆ ಗೊತ್ತಿದ್ದಾಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಹದಿಮೂರು ನೂರ ಇಪ್ಪತ್ತೈದರಿಂದ ನೂರ ಐವತ್ತೊಂದರವರೆಗೂ ಅವನು ರಾಜ್ಯ ಭಾರ ಮಾಡಿತು ಸೊ ಆ್ಯಟ್ ದ್ಯಾಟ್ ಟೈಮ್ ವಿ ನೋಟಿಸ್ ಬಹುಮನಿ ಡೈನೆಸ್ಟಿ ವಾಸ್ ಎಸ್ಟ್ಯಾಬ್ಲಿಷ್ ಥರ್ಟೀನ್ ಫಾರ್ಟಿ ಸೆವೆನ್ ಗುಲ್ಬರ್ಗಾದಲ್ಲಿ ಇಲ್ಲೇ ಮೊಹಮ್ಮದ್ ಬಿನ್ ತುಗಲಕ್ಕನ ದಕ್ಷಿಣ ಗವರ್ನರ್ ಆದಂಥ ಹಸನ್ ಗಂಗು ಅದನ್ನು ಸ್ಥಾಪನೆ ಮಾಡ್ತಾನೆ ಮುಂದೆ ಅವನು ಅಲಾವುದ್ದೀನ್ ಹಸನ್ ಬಹಮನ್ ಶಾ ಎಂಬ ಹೆಸರಿನಿಂದ ರಾಜ್ಯಭಾರ ಮಾಡ್ತಾನೆ ಬಹಮನಿ ಮಂತನ ಇಲ್ಲೇ ಸ್ಥಾಪನೆಯಾಗಿದ್ದು ಗುಲ್ಬರ್ಗ ಆ್ಯಸ್ ದ ಕ್ಯಾಪಿಟಲ್ ಥರ್ಟೀನ್ ಫಾರ್ಟಿ ಸೆವೆನ್ ಆಗ ಸಮಕಾಲೀನ ಸುಲ್ತಾನ ಅಲ್ಲೇ ಮೊಹಮ್ಮದ್ ಬಿನ್ ತುಗಲಕ್ಕಾಗಿದ್ದನು ಇನ್ ವಿಚ್ ಇಯರ್ ಬಿಜಾಪುರ್ ಕಿಂಗ್ಡಮ್ ವಾಸ್ ಮರ್ಜ್ಡ್ ಇನ್ ಮೊಘಲ್ ಎಂಪಯರ್ ಮೊಘಲ ಸಾಮ್ರಾಜ್ಯದಲ್ಲಿ ಇದು ಸಾಮಾನ್ಯವಾಗಿ ಇದು ಕೂಡ ಒಂದು ಪ್ರಶ್ನೆ ಗಮನಿಸಿ ವಿದ್ಯಾರ್ಥಿಗಳೇ ಅಲ್ಲಿ ದಕ್ಷಿಣದಲ್ಲಿ ಆಳಿದಂಥ ಶಾಹಿ ಮಂಥನಗಳೇನಿವೆ ದ ಶಾಹಿ ಡೈನೆಸ್ಟಿಸ್ ಅವು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ವರ್ಷದಲ್ಲಿ ಅವು ಮೊಘಲ ಸಾಮ್ರಾಜ್ಯದ ಭಾಗವಾಗಿಬಿಟ್ಟು ದೇ ಬಿಕೇಮ್ ಎ ಪಾರ್ಟ್ ಆಫ್ ದ ಮೊಘಲ್ ಎಂಪಾಯರ್ ದ ಶಾಹಿ ಡೈನೆಸ್ಟಿಸ್ ಐದು ಮಂಥನಗಳು ಬರ್ತವೆ ಶಾಹಿ ಮಂಥನಗಳು ನಿಜಾಮ್ ಶಾಹಿ ಕುತುಬ್ ಶಾಹಿ ಬಾರಿದ್ ಶಾಹಿ ಇಲ್ಲೇ ಆದಿಲ್ ಶಾಹಿ ಇಮಾದ್ ಶಾಹಿ ಇವೆಲ್ಲವೂ ಮುಂದೆ ಒಂದೊಂದಾಗೆ ಮೊಘಲ ಸಾಮ್ರಾಜ್ಯದ ಭಾಗವಾದವು ಇವಕ್ಕೆ ದಕ್ಷಿಣದ ಶಾಹಿ ಮಂಥನಗಳು ಅಂಥೇಳಿ ನಾವು ಕರಿತೀವಿ ಇದರಲ್ಲಿ ಕೇಳಿದವನು ಬಿಜಾಪುರದ ಆದಿಲ್ ಶಾಹಿ ಮಂಥನ ಯಾವಾಗ ಮೊಘಲ ಸಾಮ್ರಾಜ್ಯದ ಭಾಗವಾಯಿತು ಹದಿನಾರುನೂರ ಎಂಬತ್ತಾರು ಹದಿನಾರುನೂರ ಎಂಬತ್ತೇಳು ಹದಿನಾರುನೂರ ಮೂವತ್ತಾರು ಹದಿನಾರುನೂರ ಹತ್ತೊಂಬತ್ತು ಸೊ ದ ಆನ್ಸರ್ ಈಸ್ ಸಿಕ್ಸ್ಟೀನ್ ಏಯ್ಟಿ ಸಿಕ್ಸ್ ಹದಿನಾರುನೂರ ಎಂಬತ್ತಾರು ಕ್ರಿಸ್ತ ಶಕ ಔರಂಗಜೇಬ್ ದಕ್ಷಿಣದ ಮೇಲೆ ಏನೇ ಈ ಒಂದು ಆಕ್ರಮಣಗಳನ್ನು ನಡೆಸಿದ ಹದಿನಾರುನೂರ ಎಂಬತ್ತಾರಲ್ಲಿ ಸಿಕ್ಸ್ಟೀನ್ ಏಯ್ಟಿ ಸಿಕ್ಸ್

ಹೀ ಬಿಲಾಂಗ್ಡ್ ಟು ದ ಮೇನ್ಲಿ ದ ಫ್ಯಾಮಿಲಿ ಆಫ್ ದ ಕೆಳದೀಸ್ ಕೆಳದಿ ನಾಯಕರು ಅಂತ ಹೇಳಿ ಬರ್ತಾರೆ ಅಥವಾ ಅವರನ್ನು ಇಕ್ಕೇರಿ ನಾಯಕರು ಅಂತೇಳಿ ಕೂಡ ಕೆಲವು ಸಂದರ್ಭದಲ್ಲಿ ಬಳಸಲಾಗಿದೆ ಈ ನಾಯಕ ಮಂಥನಕ್ಕೆ ಸೇರಿದಂಥ ಪ್ರಸಿದ್ಧ ಅರಸ ಅಲ್ಲೇ ಶಿವಪ್ಪ ನಾಯಕನಾಗಿದ್ದನು ಹದಿನಾರುನೂರ ನಲವತ್ತೈದರಿಂದ ಹದಿನಾರುನೂರ ಅರವತ್ತು ರಾಜ್ಯಭಾರ ಮಾಡಿದಂಥ ಶಿವಪ್ಪ ನಾಯಕ ಶಿವಪ್ಪ ನಾಯಕನ ಶಿಸ್ತು ಅಂದರೆ ಅರ್ಥ ಏನಿದೆ ಅವನು ನಾಣ್ಯ ವ್ಯವಸ್ಥೆ ಆಗಿದ್ದನು ವೆದರ್ ಇಟ್ಸ್ ಎ ಕರೆನ್ಸಿ ಯರ್ ಕರೆನ್ಸಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅವನ ಆಡಳಿತ ವ್ಯವಸ್ಥೆ ಆಗಿದೆಯೋ ವೆದರ್ ಇಟ್ ಇಸ್ ಇಸ್ ರಿಲಿಜಿಯಸ್ ಪಾಲಿಸಿ ಅವನ ಧರ್ಮ ನೀತಿ ಆಗಿದೆಯೋ ಅಥವಾ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅವನ ಭೂಕಂದಾಯ ವ್ಯವಸ್ಥೆಯಾಗಿದೆ ಸೊ ಆನ್ಸರ್ ಯು ನೋ ಆಲ್ ದಟ್ ಇಟ್ ಈಸ್ ದ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ಯರ್ ಶಿವಪ್ಪ ನಾಯಕ ಅದನ್ನು ಶಿಸ್ತು ಹೇಳಿ ಪದ ಬಳಸಿದ್ದಾರೆ ದ ವರ್ಡ್ ಶಿಸ್ತು ಈಸ್ ಯೂಸ್ಡ್ ಟು ದ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ಶಿವಪ್ಪ ನಾಯಕ ದಟ್ ಈಸ್ ದ ಕ್ವಶನ್ ದರ್ ಕಮಿಂಗ್ ಟು ನೆಕ್ಸ್ಟ್

ಇವು ಸ್ಥಳಗಳ ಹೆಸರು ಕೊಟ್ಟಿದ್ದಾರೆ ಇದರಲ್ಲಿ ಅವನ ಮುಖ್ಯ ಆಡಳಿತ ಕಚೇರಿ ಯಾವುದಾಗಿತ್ತು ಶ್ರೀರಂಗಪಟ್ಟಣ ರಾಜಧಾನಿ ಆಗೋಕ್ಕಿಂತ ಪೂರ್ವದಲ್ಲಿ ಬಿಫೋರ್ ಬಿಕಮಿಂಗ್ ಹಿಯರ್ ದ ಶ್ರೀರಂಗಪಟ್ಟಣ ಆಸ್ ದ ಕ್ಯಾಪಿಟಲ್ ಹಿಯರ್ ವಿಚ್ ವಾಸ್ ದ ಪ್ಲೇಸ್ ವಾಟ್ ವಿ ನೋಟಿಸ್ ಆನ್ಸರ್ ಈಸ್ ಬೆಂಗಳೂರು ಬೆಂಗಳೂರು ಈಸ್ ದ ಆನ್ಸರ್ ಬೆಂಗಳೂರು ಅವನ ಮುಖ್ಯ ಆಡಳಿತ ಕಚೇರಿಯಾಗಿತ್ತು ಆ ಸಂದರ್ಭದಲ್ಲೇ ಹೈದರಲಿ ಬೆಂಗಳೂರದಲ್ಲಿ ಲಾಲ್ಬಾಗ್ ಉದ್ಯಾನವನ್ನು ಬೆಳೆಸಿತು ಇಟ್ ವಾಸ್ ಆಟ್ ದ್ಯಾಟ್ ಟೈಮ್ ಹಿ ಲೇಟ್ ಡೌನ್ ದ ಫೌಂಡೇಶನ್ ಫಾರ್ ದಿ ಲಾಲ್ಬಾಗ್ ಗಾರ್ಡನ್ಸ್

ಆ ಸಂದರ್ಭದಲ್ಲಿ ಯುದ್ಧ ಆದ ನಂತರ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಹೇಳಿ ಆಗ್ತದೆ ದ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಸೆವೆಂಟೀನ್ ನೈಂಟಿ ಟು ಆ ಸಂದರ್ಭದಲ್ಲಿ ಇಲ್ಲೇ ಬ್ರಿಟಿಷರು ಇಲೇ ಟೀಪುವಿನ ಎರಡು ಮಕ್ಕಳನ್ನು ತಮ್ಮ ಬಳಿ ಇಲ್ಲೇ ತೆಗೆದುಕೊಳ್ತಾರೆ ಸೊ ದ ಬ್ರಿಟಿಷರ್ಸ್ ಟೇಕ್ ದ ಟೂ ಸನ್ಸ್ ಆಫ್ ಟೀಪು ಸುಲ್ತಾನ್ ಎರಡ್ ಟು ದೆಮ್ ಆ್ಯಸ್ ದ ಹೋಸ್ಟೇಜಸ್ ಟು ಫುಲ್ಫಿಲ್ ದ ಟರ್ಮ್ಸ್ ಆಫ್ ದ ಟ್ರೀಟಿ ಆ ಒಪ್ಪಂದದ ಎಲ್ಲ ಕರಾರುಗಳನ್ನು ಅವನು ಪೂರೈಸುವವರೆಗೂ ಅವನ ಮಕ್ಕಳು ಬ್ರಿಟಿಷರ ಬಳಿ ಇರ್ತಾರೆ ಅಂಥೇಳಿ ಅದು ಒಂದು ಕೂಡ ಕರಾರಾಗೇ ಇತ್ತು ಆ ಒಪ್ಪಂದದಲ್ಲಿ

ಐವತ್ತೆಂಟರ ಅವಧಿಯಲ್ಲಿ ಇವೆಲ್ಲ ಎಲೆ ದಂಗೆಗಳ ನಡೆದದ್ದು ಇವನ್ನ ನಾವು ಕರ್ನಾಟಕದ ಇತಿಹಾಸದಲ್ಲಿ ಶಸ್ತ್ರ ಬಂಡಾಯಗಳು ಅಂತ ಹೇಳಿ ಕರಿತೀವಿ ದ ಆರ್ಮ್ಡ್ ರಿವೋಲ್ಟ್ಸ್ ಇನ್ ಕರ್ನಾಟಕ ಅಗೇನೆಸ್ಟ್ ದ ಬ್ರಿಟಿಷ್ ಬ್ರಿಟಿಷರ ವಿರುದ್ಧ ಶಸ್ತ್ರ ಬಂಡಾಯಗಳು ಇದನ್ನು ಕಾಲಾನುಕ್ರಮವಾಗಿ ಬರೀ ಬರಿ ಅಂತ ಕೇಳಿದರೆ ದೇ ಹ್ಯಾವ್ ಆಸ್ಟ್ ಟು ಅರೇಂಜ್ ಇಟ್ ಇನ್ ದ ಕ್ರೋನಾಲಜಿಕಲ್ ಆರ್ಡರ್ ಫ್ರೆಂಡ್ಸ್ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್ ಮೇನ್ಲಿ ಹಿಯರ್ ಸೊ ಎನಿವೇ ಐ ವಿಲ್ ಬಿ ಗಿವಿಂಗ್ ಯು ದ ಆನ್ಸರ್ ಅದನ್ನು ಉತ್ತರ ಕೊಟ್ಟೆ ಕೊಡ್ತೀನಿ ಆದರೂ ಕೂಡ ನೀವು ಇದನ್ನು ನೋಡಬೇಕಾದರೆ ಮೊದಲಿಗೆ ಇದನ್ನು ಕೂಡ ನೀವು ಪ್ರಯತ್ನ ಮಾಡ್ರಿ ನಾನು ಉತ್ತರ ಕೊಡೋಕ್ಕಿಂತ ಪೂರ್ವದಲ್ಲೇ ನಿಮಗೆ ಸಾಧ್ಯವಾದರೆ ಅಂದರೆ ವಾಟ್ ಈಸ್ ಯುವರ್ ಪ್ರಿಪ್ರೇಷನ್ ಯು ವಿಲ್ ಕಮ್ ಟು ನೋ ನಿಮ್ಮ ಸಿದ್ಧತೆ ಬಗ್ಗೆ ನಿಮಗೇ ನೀವು ಅಲ್ಲೇ ತಿಳಿದುಕೊಳ್ಳಬೋದು ಅದಕ್ಕೆ ನಾನು ಯಾವುದೇ ಪ್ರಶ್ನೆ ಹೇಳಿದ್ನಂದರೆ ಅದನ್ನು ಕೂಡಲೇ ನೀವು ಉತ್ತರ ಮಾಡಿಕೊಳ್ಳಲು ಈ ಒಂದು ಪರಿ ಇಲ್ಲೇ ನಿಮ್ಮ ಇಲ್ಲೇ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳಿ ಯು ಜಸ್ಟ್ ಪ್ರಿಪೇರ್ ಯುವರ್ ಮೈಂಡ್ ಟು ಆನ್ಸರ್ ದಟ್ ಆ ದೃಷ್ಟಿಯಿಂದ ಈ ಒಂದು ಇಲ್ಲಿ ನೀವು ನೋಡಿದರೆ ಅಂದರೆ ನಿಮ್ಮ ಸಿದ್ಧತೆಯೂ ಆಗ್ತದೆ ಸೊ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ ಆಲ್ಸೋ ಸೊ ಟ್ರೈ ಟು ಆನ್ಸರ್ ಸಚ್ ಕ್ವಶನ್ಸ್ ದೇರ್ ಸೊ ಹಿಯರ್ ಇಫ್ ಯು ಟೇಕ್ ಡೇಟ್ ವೈಸ್ ಇಯರ್ ವೈಸ್ ವರ್ಷ ಇದನ್ನು ನೋಡಿದರೆ ನಾವು ಇಲ್ಲಿ ಮೊದಲಿಗೆ ಬರೋದು ಯಾವುದಂದ್ರೆ ರಿವೋಲ್ಟ್ ಆಫ್ ದೋಂಡಿಯಾವಾಗ್ ಹದಿನೆಂಟುನೂರು ಹದಿನೆಂಟುನೂರ ಒಂದು ಟಿಪ್ಪು ಸುಲ್ತಾನ್ ಆದ ನಂತರ ಇಲ್ಲಿ ದೋಂಡಿಯಾವಾಗ್ ಬ್ರಿಟಿಷರ ವಿರುದ್ಧ ಅವನು ಪ್ರತಿಭಟನೆ ಮಾಡಿತ್ತು ಹದಿನೆಂಟುನೂರು ಹದಿನೆಂಟುನೂರ ಒಂದು ನಂತರ ರಾಣಿ ಚೆನ್ನಮ್ಮನ ದಂಗೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಏಯ್ಟೀನ್ ಟ್ವೆಂಟಿ ಫೋರ್ ರಾಣಿ ಚೆನ್ನಮ್ಮ ರಿವೋಲ್ಟ್ ಇದು ಎರಡನೇದಾಗಿ ನಾವು ನೋಡ್ತೀವಿ ರಿವೋಲ್ಟ್ ಆಫ್ ಎನ್ ಪಾಟ್ ಪೇಟ್ಕರ್ ಹದಿನೆಂಟುನೂರ ನಲವತ್ತೊಂದು ಬದಾಮಿಯಲ್ಲಿ ಈ ಒಂದು ನಡೆದದ್ದು ರಿವೋಲ್ಟ್ ಆಫ್ ರಾವ್ ಅಥವಾ ಬಾಬಾ ಸಾಹೇಬ್ ನರಗುಂದದಲ್ಲಿ ನಡೆದದ್ದು ಹದಿನೆಂಟುನೂರ ಐವತ್ತೆಂಟು ಸೊ ಇಫ್ ಯು ಲುಕ್ ಅಟ್ ದ ಆನ್ಸರ್ ಫಸ್ಟ್ ಒನ್ ವಿಲ್ ಬಿ ರಿವೋಲ್ಟ್ ಆಫ್ ಧೋಂಡಿಯ ವಾಗ್ ಬಿ ಬರ್ತದೆ ಮೊದಲಕ್ಕೆ ಆನ್ಸರ್ ನಾವು ನೋಡಿದರೆ ಬಿ ನಂತರ ಎ ಸಿ ಇ ಈ ರೀತಿಯಾಗಿ ಇದಕ್ಕೆ ಉತ್ತರ ಬಿ ಆಗಿದೆ ಬಿ ಎ ಸಿ ಡಿ ಇದು ಅಲ್ಲಿ ಬರುವಂಥ ಒಂದು ಪ್ರಶ್ನೆ ಅದಕ್ಕೆ ಕಾಲಾನುಕ್ರಮವಾಗಿ ಇದನ್ನು ವಿಷಯವನ್ನು ಈ ರೀತಿಯಾಗಿ ಕೂಡ ನೀವು ಇಲ್ಲೇ ಪ್ರಶ್ನೆಗಳು ಬರ್ತವೆ ಆ ರೀತಿಯಾಗಿ ವಿಷಯವನ್ನು ಇಟ್ಟುಕೊಂಡು ಇಂಥವು ಪ್ರಶ್ನೆಗಳನ್ನು ನೀವು ಕೂಡ ಆಯ್ಕೆ ಮಾಡಿಕೊಂಡು ಅದನ್ನು ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಬೋದು ದ ಲಾಸ್ಟ್ ಬ್ರಿಟಿಷ್ ಕಮಿಷ್ನರ್ ಆಫ್ ಮೈಸೂರು ಮೈಸೂರದ ಕೊನೆ ಬ್ರಿಟಿಷ್ ಕಮಿಷನರ್ ಯಾರಾಗಿದ್ದರು ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದರವರೆಗೂ ಮೈಸೂರವನ್ನು ಮೈಸೂರು ಸಂಸ್ಥಾನವನ್ನು ಬ್ರಿಟಿಷ್ ಕಮಿಷ್ನರ್ ಆಳ್ತಾ ಇದ್ದರು ಸುಮಾರು ಐವತ್ತು ವರ್ಷ ಫಾರ್ ನಿಯರ್ಲಿ ಫಿಫ್ಟಿ ಇಯರ್ಸ್ ದ ಬ್ರಿಟಿಷ್ ಕಮಿಷ್ನರ್ಸ್ ರೂಲ್ಡ್ ದ ಮೈಸೂರು ಸೊ ಹೂ ವಾಸ್ ದ ಫ ಮೇನ್ಲಿ ದ ಲಾಸ್ಟ್ ಕಮಿಷ್ನರ್ ಕೊನೆ ಕಮಿಷ್ನರ್ ಯಾರಾಗಿದ್ದರು ಇದು ನಿಮಗೆ ಅಲ್ಲೇ ಪ್ರಶ್ನೆ ಆಗಿದೆ ಸೊ ಹೂ ವಾಸ್ ದ ಲಾಸ್ಟ್ ಕಮಿಷ್ನರ್ ನಾವು ಮೊದಲಿಗೆ ಫಸ್ಟ್ ಕಮಿಷ್ನರ್ ಯಾರಾಗಿದ್ದರು ಅಂತ ಕೇಳಿದರೆ ಸಾಮಾನ್ಯವಾಗಿ ಅಲ್ಲಿ ಉತ್ತರ ಬರ್ತದೆ ನಮಗೆ ಕರ್ನಲ್ ಬ್ರಿಡ್ಜಸ್ ಅಂತ ಹೇಳಿ ಬರ್ತಾನೆ ಇವನು ಹಿರಿಯ ಕಮಿಷ್ನರ್ ಆಗಿದ್ದನು ಹಾಗೆ ಕಿರಿಯ ಕಮಿಷನರ್ ಕರ್ನಲ್ ಲೂಷಿಂಗ್ಟನ್ ಅವರಾಗಿದ್ದರು ಬ್ರಿಡ್ಜಸ್ ಮತ್ತು ಲೂಷಿಂಗ್ಟನ್ ವೇರ್ ದ ಫಸ್ಟ್ ಟು ಸೀನಿಯರ್ ಆ್ಯಂಡ್ ಜೂನಿಯರ್ ಕಮಿಷನರ್ಸ್ ನಂತರ ಅದನ್ನು ಕ್ರಮೇಣವಾಗಿ ಒಬ್ಬರೇ ಕಮಿಷ್ನರನ್ನು ನಿಮಿಸಲಾಯಿತು ಆ್ಯಂಡ್ ದ ಫಸ್ಟ್ ಹಿಯರ್ ದ ಸೋಲ್ ಕಮಿಷನರ್ ಅಂದರೆ ಒಬ್ಬನೇ ಕಮಿಷ್ನರನ್ನು ಈ ಒಂದು ಆಳಿಕೆ ಎಲ್ಲಿದ್ದ ಪ್ರಾರಂಭ ಆಯಿತು ಅಂದರೆ ನಾವು ನೋಡ್ತೀವಿ ಮಾರ್ಕ್ ಕಬ್ಬನ್ ಹದಿನೆಂಟುನೂರ ಇಲೆ ಮೂವತ್ತ ನಾಲ್ಕರಲ್ಲಿ ಬರ್ತಾನೆ ಮಾರ್ಕ್ ಕಬ್ಬನ್ ಏಯ್ಟೀನ್ ಥರ್ಟಿ ಫೋರ್ ಆನ್ವರ್ಡ್ಸ್ ಇಟ್ ಇಸ್ ಓನ್ಲಿ ಒನ್ ಕಮಿಷ್ನರ್ ಮಾರ್ಕ್ ಕಬ್ಬನ್ ಇಂದ ಅದು ಪ್ರಾರಂಭ ಆಗ್ತದೆ ಕೊನೆ ಕಮಿಷನರ್ ಯಾವಾಗಿದ್ದರು ಅಂದರೆ ಹದಿನೆಂಟುನೂರ ಎಂಬತ್ತ ಒಂದರಲ್ಲಿ ಸೊ ಫಸ್ಟ್ ಏಯ್ಟೀನ್ ಥರ್ಟಿ ಒನ್ನಾಗ ಕರ್ನಲ್ ಬ್ರಿಡ್ಜಸ್ ಮತ್ತು ಲೂಷಿಂಗ್ಟನ್ ಹಿರಿಯ ಮತ್ತು ಕಿರಿಯ ಏಯ್ಟೀನ್ ಥರ್ಟಿ ಫೋರ್ನಾಗ ಅಲ್ಲೇ ಮಾರ್ಕ್ ಕಬ್ಬನ್ ಓನ್ಲಿ ಒನ್ ಕಮಿಷ್ನರ್ ಒಬ್ಬನೇ ಕಮಿಷನರ ನೇಮಕ ಪ್ರಾರಂಭವಾಯ್ತು ಅಲ್ಲಿ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಮುಂದೆ ನಾವು ನೋಡ್ತೀವಿ ಅಲ್ಲೇ ಕೊನೆ ಕಮಿಷ್ನರ್ ಯಾರಾಗಿದ್ದರು ಇದರಲ್ಲಿ ಸೊ ಇಟ್ ವಾಸ್ ಮೇನ್ಲಿ ಜೇಮ್ಸ್ ಗಾರ್ಡೆನ್ ಜೇಮ್ಸ್ ಗಾರ್ಡೆನ್ ಕೊನೆ ಕಮಿಷನರ್ ಆಗಿದ್ದರು ಇವರೆಲ್ಲ ಕಮಿಷ್ನರೇ ಆಗಿದ್ದರು ಅದರಲ್ಲಿ ಜೇಮ್ಸ್ ಗಾರ್ಡನ್ ಕೊನೆ ಕಮಿಷ್ನರ್ ಆಗಿದ್ದರು ಜೇಮ್ಸ್ ಗಾರ್ಡನ್

ದ ಇವೆಂಟ್ ರೆಂಡಿಷನ್ ಈಸ್ ನಥಿಂಗ್ ಬಟ್ ಎ ರಿಟರ್ನಿಂಗ್ ಆಫ್ ದ ಮೈಸೂರ್ ಬೈ ದ ಬ್ರಿಟಿಷ್ ಟು ದ ವಡಿಯರ್ಸ್ ದಟ್ ವಾಸ್ ಅ ರೆಂಡಿಷನ್ ಯಾವ ವರ್ಷದಲ್ಲಿ ನಡೆಯಿತು ಹದಿನೆಂಟುನೂರ ಎಂಬತ್ತೊಂದು ಆಗ ವೈಸ್ರಾಯ್ ರಿಪನ್ ಆಗಿದ್ದನು ರಿಪನ್ ವಾಸ್ ದ ವೈಸ್ರಾಯ್ ಆ್ಯಂಡ್ ರೆಂಡಿಷನ್ ಟು ಪ್ಲೇಸ್ ಇನ್ ಏಯ್ಟೀನ್ ಏಯ್ಟಿ ಒನ್ ಹದಿನೆಂಟುನೂರ ಎಂಬತ್ತೊಂದು ಮತ್ತೆ ಒಡಿಯರರಿಗೆ ನಾವು ನೋಡ್ತೀವಿ ಅಲ್ಲೇ ಮೈಸೂರು ಸಂಸ್ಥಾನವನ್ನು ಹಿಂದೆ ತಿರುಗಿಸಲಾಯಿತು ಹತ್ತನೇ ಚಾಮರಾಜ ಒಡೆಯರ್ ಅಲ್ಲಿ ಅರಸ ಈ ಒಂದು ಅರಸನಾಗಿ ನಾವು ಬರ್ತಾನೆ ಹದಿನೆಂಟುನೂರ ಎಂಬತ್ತೊಂದು ಸೊ ದೇರ್ ವಿ ಸಿ ದಟ್ ಈಸ್ ದ ಚಾಮರಾಜ ಒಡೆಯರ್ ಟೆಂತ್ ಬಿಕಮ್ಸ್ ದ ಕಿಂಗ್ ಆಫ್ ಮೈಸೂರು ದಿಸ್ ಇಸ್ ದ ಇಯರ್ ಏಯ್ಟೀನ್ ಏಯ್ಟಿ ಒನ್ ಡ್ಯೂರಿಂಗ್ ದ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಫ್ರಮ್ ನೈನ್ಟೀನ್ ಥರ್ಟಿ ಟು ಥರ್ಟಿ ಟು ಹೂ ವಾಸ್ ದ ದಿವಾನ್ ಆಫ್ ಮೈಸೂರು ಹದಿನೆ ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ತೆರಡು ಮೂರು ದುಂಡು ಮೇಜಿನ ಸಭೆಗಳು ನಡೆದವು ಲಂಡನ್ನಲ್ಲಿ ಆ ಸಮಯದಲ್ಲಿ ಹದಿನೆಂಟುನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಆ ಸಮಯದಲ್ಲಿ ಮೈಸೂರದ ದಿವಾನ್ ಯಾರಾಗಿದ್ದರು ಹೂ ವಾಸ್ ದ ಮೈಸೂರು ದಿವಾನ್ ಸೊ ವಿ ಸಿ ಕಾಂತರಾಜರಸ್ ಎ ಬ್ಯಾನರ್ಜಿ ಮಿರ್ಜಾ ಇಸ್ಮಾಯಿಲ್ ಎನ್ ಮಾಧವರಾವ್ ಉತ್ತರ ಯ ಮಿರ್ಜಾ ಇಸ್ಮಾಯಿಲ್ ಆಗಿದೆ ಮಿರ್ಜಾ ಇಸ್ಮಾಯಿಲ್ ಈಸ್ ದ ಆನ್ಸರ್ ದರ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ನಲವತ್ತೊಂದು ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿರ್ತಾರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮತ್ತು ವಿಶೇಷತೆನ ಅಂದರೆ ಅವರು ಮೂರು ದುಂಡಮೇಜನ ಸಭೆಯಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿದ್ದಾರೆ ಸೊ ಹಿ ಆಸ್ ರೆಪ್ರೆಸೆಂಟೆಡ್ ದ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಇನ್ ಆಲ್ ದ ಥ್ರೀ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಹಿ ವಾಸ್ ದ ದಿವಾನ್ ಫ್ರಾಮ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟು ನೈನ್ಟೀನ್ ಫಾರ್ಟಿ ಒನ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ನಲವತ್ತೊಂದರವರೆಗೆ ಅವರು ದಿವಾನರಾಗಿದ್ದರು ಸೊ ಆನ್ಸರ್ ಈಸ್ ಮಿರ್ಜಾ ಇಸ್ಮಾಯಿಲ್ ಅಪ್ರತಿಮ ವೀರ ಚರಿತೆ ವಾಸ್ ಆಥರ್ಡ್ ಬ್ಯಾಗ್ ಕನ್ನಡದಲ್ಲಿ ರಚನೆಯಾದಂಥ ಈ ಕೃತಿ ಅಪ್ರತಿಮ ವೀರ ಚರಿತೆ ಇದರ ಕರ್ತೃ ಯಾರಾಗಿದ್ದರು ಹೂ ವಾಸ್ ದಿ ಆಥರ್ ಆಫ್ ದಿಸ್ ತಿರುಮಲ ಸಿಂಗರಾರ್ಯ ಬಸಪ್ಪ ಶಾಸ್ತ್ರಿ ಮತ್ತು ಸಂಚಿ ಹೊನ್ನಮ್ಮ ಯಾರು ಇದರಲ್ಲಿ ಈ ಕೃತಿಯನ್ನು ಬರೆದದ್ದು ಅಪ್ರತಿಮ ವೀರ ಚರಿತೆ ಆ್ಯಂಡ್ ದ ಆನ್ಸರ್ ಈಸ್ ತಿರುಮಲ ತಿರುಮಲ ಬರೆದದ್ದು ಇದು ಅಪ್ರತಿಮ ವೀರ ಚರಿತೆ ಇಟ್ ನರೇಟ್ಸ್ ಅಬೌಟ್ ದ ಅಚೀವ್ಮೆಂಟ್ಸ್ ಆಫ್ ಒಡಿಯರ್ ಕಿಂಗ್ ಚಿಕ್ಕದೇವರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರನ್ನು ಸಾಧನೆಗಳನ್ನು ತಿಳಿಸುವಂಥ ಕೃತಿಯಾಗಿದೆ ಅಪ್ರತಿಮ ವೀರ ಚರಿತೆ ಇದರ ಕೂಡ ಇನ್ನೊಂದು ಬರೀತಾರೆ ಇಲ್ಲೇ ತಿರುಮಲ ಅದು ಚಿಕ್ಕದೇವರಾಜ ವಂಶಾವಳಿ ಹೇಳಿ ಬರ್ತದೆ ಅನದರ್ ಬುಕ್ ಈಸ್ ರಿಟನ್ ಬೈ ಹಿಮ್ ದಟ್ ಈಸ್ ಅ ಚಿಕ್ಕದೇವರಾಜ ವಂಶಾವಳಿ ತಿರುಮಲ ಬರೆದದ್ದು ಮ್ಯಾಜಿನಿ ಕ್ಲಬ್ ವಾಸ್ ಎಸ್ಟ್ಯಾಬ್ಲಿಷ್ಯಾಟ್ ಮ್ಯಾಜಿನಿ ಸಂಸ್ಥೆ ಎಲ್ಲಿ ಸ್ಥಾಪನೆ ಆಯಿತು ಇದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರುವಂಥ ಘಟನೆಯಾಗಿದೆ ಭಾರತದ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು ಹಾಗೆ ಕರ್ನಾಟಕದಲ್ಲಿ ಕೂಡ ಸ್ವಾತಂತ್ರ್ಯ ಚಳವಳಿ ನಡೆಯಿತು ಕನ್ನಡ ಜನರು ಕೂಡ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಹಾಗಾದರೆ ಮ್ಯಾಜಿನಿನ್ ಕ್ಲಬ್ ಅಥವಾ ಮ್ಯಾಜಿನಿನ್ ಸಂಸ್ಥೆ ಎಲ್ಲಿ ಸ್ಥಾಪನೆಗೊಂಡಿತ್ತು ಸೊ ಧಾರವಾಡ ಗದಗ್ ಬೆಂಗಳೂರು ಬೆಳಗಾವಿ ಸೊ ದ ಆನ್ಸರ್ ಈಸ್ ಬೆಳಗಾವಿ ಹತ್ತೊಂಬತ್ತು ನೂರ ಏಳರಲ್ಲಿ ಹನುಮಂತರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳ್ಗಿ ಸೇರಿ ಇದನ್ನು ಸ್ಥಾಪನೆ ಮಾಡ್ತಾರೆ ಮ್ಯಾಜಿನಿನ್ ಸಂಸ್ಥೆ ಸೊ ಮ್ಯಾಜಿನಿ ವೈಟ್ ವಾಸ್ ನೇಮ್ಡ್ ಆಸ್ ಮ್ಯಾಜಿನಿ ಇದು ಭಾರತೀಯರ ಹೆಸರಾಗಿರಲಿಲ್ಲ ಇದು ಇಟಲಿ ಏಕೀಕರಣದ ಶಿಲ್ಪಿ ಹೆಸರಾಗಿತ್ತು ಇಟ್ ವಾಸ್ ಆ್ಯಕ್ಚುಲಿ ದ ನೇಮ್ ಆಫ್ ದ ಇಟಾಲಿಯನ್ ಯುಟಿಫಿಕೇಶನ್ ಆರ್ಕಿಟೆಕ್ಟ್ ಬೈ ನೇಮ್ ಜೋಸಫ್ ಮ್ಯಾಜಿನಿ ಅಂತ ಹೇಳಿ ಬರ್ತಾನೆ ತರುಣ ಇಟಲಿ ಅಂತ ಹೇಳಿ ಸಂಸ್ಥೆ ಸ್ಥಾಪನೆ ಮಾಡಿರ್ತಾನೆ ಅವನು ಇಟಲಿ ಏಕೀಕರಣ ಅಲ್ಲಿಯ ವಿದೇಶಿ ಆಳ್ಕೆಯನ್ನು ತೆಗೆದುಹಾಕಿ ಈ ಒಂದು ಆಧುನಿಕ ಇಟಲಿಯ ಸ್ಥಾಪಕವಾಗಿ ಅದರ ಶಿಲ್ಪಿಯಾಗಿ ನಾವು ನೋಡ್ತೀವಿ ಜೋಸಫ್ ಮ್ಯಾಜಿನಿ ಇದ್ದಾನೆ ಅವನು ಕೂಡ ಇನ್ನಿತರ ಕೂಡ ಇದ್ದರು ಗಾರಿಬಾಲ್ಡಿಯ ಅಂತ ಹೇಳಿ ಬರ್ತಾನೆ ಅರಸನಾದಂಥ ವಿಕ್ಟರ್ ಎಮ್ಯಾನ್ಯುಯಲ್ ಅಂತ ಹೇಳಿ ಬರ್ತಾನೆ ಕೌಂಟ್ ಕೇವರ್ ಅಂತ ಹೇಳಿ ಪ್ರಧಾನಮಂತ್ರಿ ಬರ್ತಾನೆ ಇವರೆಲ್ಲ ಇಟಲಿ ಕಾರಣ ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರೇರಣೆ ನೀಡಿದವನು ಅಲ್ಲಿ ಜೋಸಫ್ ಮ್ಯಾಜಿನಿ ಆ್ಯಂಡ್ ರಿಮೆಂಬರ್ ಯರ್ ಹೀ ಹಿಸ್ ಥಾಟ್ಸ್ ಮ್ಯಾಸಿನಿಯ ಈ ಒಂದು ವಿಚಾರಗಳು ನಮ್ಮ ಇಲ್ಲೇ ಭಾರತದಲ್ಲಿ ಬಾಲ್ ಗಂಗಾಧರ್ ತಿಲಕ್ಕರ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು ಇಟ್ ವಾಸ್ ಮೇನ್ಲಿ ಬಾಲ್ ಗಂಗಾಧರ್ ತಿಲಕ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಜೋಸೆಫ್ ಮ್ಯಾಸಿನಿ ಮತ್ತು ಹನುಮಂತರಾವ್ ದೇಶಪಾಂಡೆ ಮತ್ತು ಅಲ್ಲಿ ಗೋವಿಂದರಾವ್ ದೇ ದೇವೇರ್ ದ ಫಾಲೋವರ್ಸ್ ಆಫ್ ತಿಲಕ್ ತಿಲಕರ ಅನುವಾಯಿಗಳಾಗಿದ್ದರು ಅದಕ್ಕೆ ತಿಲಕರ ವಿಚಾರಗಳನ್ನು ಬೆಳೆಸಲು ಆ ಸಂಸ್ಥೆಗೆ ಮ್ಯಾಜಿನಿಕ್ ಕ್ಲಬ್ ಅಂತ ಹೇಳಿಕೊಟ್ರು ಬೆಳಗಾವದಲ್ಲಿ ಸ್ಥಾಪನೆ ಆಗ್ತದೆ ಹತ್ತೊಂಬತ್ತು ನೂರ ಏಳು ಇಟ್ ಈಸ್ ದ ಅಬ್ಜೆಕ್ಟ್ ವಾಸ್ ಟು ಸ್ಪ್ರೆಡ್ ದಿ ಥಾಟ್ಸ್ ಆಫ್ ತಿಲಕ್ ತಿಲಕರ ವಿಚಾರವನ್ನು ಬೆಳೆಸುವುದಾಗಿತ್ತು ಬಿಕಾಸ್ ದೇ ವೆರ್ ಆಲ್ ಅರ್ಲಿ

ಹಸ್ತಾಕ್ಷರ ಚಳವಳಿ ನಡೆದದ್ದು ಇದು ಏಕೀಕರಣಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿದೆ ಕರ್ನಾಟಕ ಸ ಸಭಾ ಕೆ ಪಿ ಸಿ ಸಿ ಹಿಂದೂಸ್ತಾನ್ ಸೇವಾದಳ್ ಕನ್ನಡ ಸಾಹಿತ್ಯ ಪರಿಷತ್ ಯಾವ ಸಂಸ್ಥೆ ಆಶ್ರಯದಲ್ಲಿ ಇದು ನಡೆದದ್ದು ಉತ್ತರ ಹಿಂದೂಸ್ತಾನ್ ಸೇವಾದಳಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಹತ್ತೊಂಬತ್ತು ಇಪ್ಪತ್ತಾರು ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಹಿಂದೂಸ್ತಾನ್ ಸೇವಾದಳ್ ಕಂಡಕ್ಟೆಡ್ ದ ಸಿಗ್ನೇಚರ್ ಮೂಮೆಂಟ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಆಗ್ತದೆ ಎನ್ ಎಸ್ ಹರಡಿಕರ್ ಅದನ್ನು ಸ್ಥಾಪನೆ ಮಾಡ್ತಾರೆ ಹುಬ್ಬಳ್ಳಿ ಅದರ ಮುಖ್ಯ ಕೇಂದ್ರವಾಗಿರ್ತದೆ ಹುಬ್ಬಳ್ಳಿ ವಾಸ್ ದೇರ್ ಮೇನ್ ಸೆಂಟರ್ ನೈನ್ಟೀನ್ ಟ್ವೆಂಟಿ ಫೋರ್ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಬೈ ಎನ್ ಎಸ್ ಹರ್ಡಿಕರ್ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಸಿಗ್ನೇಚರ್ ಮೂಮೆಂಟ್ ಅಂದರೆ ಏಕೀಕರಣಕ್ಕೆ ಬೆಂಬಲ ಇರುವಂಥ ಜನರ ಸಹಿಯನ್ನು ಸಂಗ್ರಹ ಇದಕ್ಕೆ ರುಜು ಸತ್ಯಾಗ್ರಹ ಅಂತ ಹೇಳಿ ಕೂಡ ಕರೆಯಲಾಗಿತ್ತು ದ ಸಿಗ್ನೇಚರ್ ಮೂಮೆಂಟ್ ಹಿಯರ್ ಇಟ್ ವಾಸ್ ಹಸ್ತಾಕ್ಷರ ಚಳವಳಿ ಅಥವಾ ರುಜು ಸತ್ಯಾಗ್ರಹ ಅಂತ ಹೇಳಿ ಕೂಡ ಕರೀತಾರೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಹಿಂದೂಸ್ತಾನ್ ಸೇವಾದಳದ ಆಶ್ರಯದಲ್ಲಿ ಅದು ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ದ ಮೆಂಬರ್ ಆಫ್ ಅ ಸ್ಟೇಟ್ಸ್ ರಿಆರ್ಗನೈಜೇಷನ್ ಕಮಿಷನ್ ಸ್ಟೇಟ್ಸ್ ರಿಆರ್ಗನೈಜೇಷನ್ ನಮ್ಮ ಇಲ್ಲೇ ಭಾರತ ಸ್ವತಂತ್ರ ಆದ ನಂತರ ರಾಜ್ಯಗಳ ಪುನರ್ವಿಂಗಡನೆ ಕಾಯ್ದೆ ಏನು ತರಲಾಯಿತು ಅದಕ್ಕೆ ಒಂದು ಏನು ಆಯೋಗ ಇತ್ತು ಅದರಲ್ಲಿ ಒಟ್ಟು ನಾವು ನೋಡ್ತೀವಿ ಮೂರು ಸದಸ್ಯರಿದ್ದರು ಸೊ ಮೇನ್ಲಿ ದೇ ವ್ಯರ್ ತ್ರೀ ಮೆಂಬರ್ಸ್ ಇದರಲ್ಲಿ ಕೆಳಕಂಡ ಈ ನಾಲ್ಕು ಸದಸ್ಯರಲ್ಲಿ ಮೂರು ಸದಸ್ಯರು ಯಾರೇ ಇದ್ದರೆ ನಿಮಗೆ ಗೊತ್ತಿದ್ದರೆ ನಾಲ್ಕನೇ ಅವರು ಯಾರಿಲ್ಲ ಅಂಥೇಳಿ ನಮಗೆ ಸರಳ ಗೊತ್ತಾಗ್ತದೆ ಸೊ ಪಾಪ್ಯುಲರ್ಲಿ ಇಟ್ ವಾಸ್ ನೋನ್ ಆ್ಯಸ್ ಅ ಸ್ಟೇಟ್ಸ್ ರೀ ಆರ್ಗನೈಸೇಷನ್ ಕಮಿಷನ್ ಈಸ್ ಆಲ್ಸೋ ನೋನ್ ಆ್ಯಸ್ ಅ ದ ಫಜಲ್ ಅಲಿ ಕಮಿಷನ್ ಫಜಲ್ ಅಲಿ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಫಣಿಕರ್ ಅದರ ಮೂರು ಸದಸ್ಯರಾಗಿದ್ದರು ವಲ್ಲಭಭಾಯಿ ಪಟೇಲ್ ಅದರ ಸದಸ್ಯರಾಗಿರಲಿಲ್ಲ ಸೊ ವಲ್ಲಭಾಯಿ ಪಟೇಲ್ ಹಿಂದಿಂದು ಅದರ ಹಿಂದಿನ ಈ ಒಂದು ಫಜಲ್ ಅಲಿ ಆಯೋಗಕ್ಕಿಂತ ಮೊದಲಿಗೆ ಇನ್ನೊಂದು ಆಯೋಗ ಇತ್ತು ಜೆ ವಿ ಪಿ ಆಯೋಗ ಹೇಳಿತ್ತು ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರ ಈ ಒಂದು ಆಯೋಗ ಇವೆಲ್ಲ ನಮ್ಮ ಏಕೀಕರಣಕ್ಕೆ ಸಂಬಂಧಪಟ್ಟದ್ದು ಇಟ್ ಇಸ್ ರಿಲೇಟೆಡ್ ಟು ಅವರ್ ಯೂನಿಫಿಕೇಷನ್ ಮೂಮೆಂಟ್ ಅದಕ್ಕೆ ವಲ್ಲಭಭಾಯ್ ಪಟೇಲ್ ವಾಸ್ ನಾಟ್ ಎ ಮೆಂಬರ್ ಆಫ್ ಸ್ಟೇಟ್ಸ್ ರಿಆರ್ಗನೈಜೇಷನ್ ಕಮಿಷನ್ ಅಥವಾ ಪ್ರಚಿತವಾಗಿ ಅದನ್ನು ನಾವು ಫಜಲ್ ಅಲಿ ಆಯೋಗ ಅಂತ ಹೇಳ್ತೀವಿ ಸೊ ವಲ್ಲಭಭಾಯ್ ಪಟೇಲ್ ವಾಸ್ ನಾಟ್ ದ ಮೆಂಬರ್

ಟೋಟಲಿ ಏಟ್ ಹಂಡ್ರೆಡ್ ಕನ್ನಡ ಪೀಪಲ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಅಲ್ಲಿ ಎಂಟುನೂರು ಜನರು ಕನ್ನಡ ಜನರು ಅದರಲ್ಲಿ ಭಾಗವಹಿಸಿದರು ಈ ಆಯೋಗದ ಕನ್ನಡ ಜನರಾದ ಆಯೋಗದ ನೇತೃತ್ವ ವಹಿಸಿಕೊಂಡವರು ರಾಘವೇಂದ್ರ ಕಡಪ ಅವರಾಗಿದ್ದರು ರಾಘವೇಂದ್ರ ಕಡಪ ವಾಸ್ ದ ಲೀಡರ್ ಆಫ್ ದಿಸ್ ಯಾರ ದ ಕನ್ನಡ ಮೆಂಬರ್ಸ್ ಯೂನಿಯನ್ ಟು ನಾಗ್ಪುರ್ ಸೆಷನ್ ನಾಗ್ಪುರ್ ಅಧಿವೇಶನದಲ್ಲಿ ನಾವು ನೋಡ್ತೀವಿ ಅವರು ಆಗ ಅದರ ಅಧ್ಯಕ್ಷರು ದ ಪ್ರೆಸಿಡೆಂಟ್ ಆಫ್ ದ ಸೆಷನ್ ವಾಸ್ ವಿಜಯ ರಾಘವಾಚಾರ್ಯ ಅಧ್ಯಕ್ಷರಾಗಿದ್ದರು ಇಲ್ಲಿ ಒಂದು ಬೇಡಿಕೆ ಇಟ್ಟರು ಕನ್ನಡ ಜನರು ಒಂದು ಪ್ರಾಂತೀಯ ಕಾಂಗ್ರೆಸ್ ಸ್ಥಾಪನೆ ಆಗಬೇಕಂತೇಳಿ ದ ರೀಜನಲ್ ಕಾಂಗ್ರೆಸ್ ಕಮಿಟಿ ಹ್ಯಾಸ್ ಟು ಬಿ ಎಸ್ಟ್ಯಾಬ್ಲಿಷ್ಡ್ ಅದಕ್ಕೆ ಅನುಮತಿ ಸಿಕ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಾವು ನೋಡ್ತೀವಿ ಕೆ ಪಿ ಸಿ ಸಿ ಆಗಿದ್ದು ಅದರ ಮುಖ್ಯ ಆಡಳಿತ ಕಚೇರಿ ಗದಗದಲ್ಲಿ ಸ್ಥಾಪನೆ ಆಯಿತು ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಅಟ್ ಗದಗ್ ಗದಗದಲ್ಲಿ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಿಲರ್ ಕಮಿಟಿ ರೆಕಮೆಂಡೆಡ್ ಫಾರ್ ಮಿಲರ್ ಆಯೋಗ ಲೆಸಿ ಮಿಲರ್ ಆಯೋಗ ಅಂತೇಳಿ ಬರ್ತದೆ ಹತ್ತೊಂಬತ್ತು ನೂರ ಹದಿನೇಳು ಹದಿನೆಂಟರಲ್ಲಿ ಬರುವಂಥ ಆಯೋಗವಾಗಿದೆ ಮೇನ್ಲಿ ದ ರೆಕಮೆಂಡೇಷನ್ಸ್ ವಾಸ್ ಫಾರ್ ರೆಂಡಿಷನ್ ಪ್ರತಿದಾನ ಯೂನಿಫಿಕೇಷನ್ ಏಕೀಕರಣ ರಿಸರ್ವೇಷನ್ ಮೀಸಲಾತಿ ರೀಎಸ್ಟಾಬ್ಲಿಷ್ಮೆಂಟ್ ಅಲ್ಲೇ ಪುನರ್ವಸತಿ ಪುನರ್ಸ್ಥಾಪನೆ ಸೊ ಹಿಯರ್ ದ ಆನ್ಸರ್ ಈಸ್ ಇಟ್ ಈಸ್ ಮೇನ್ಲಿ ಕನೆಕ್ಟೆಡ್ ಟು ದ ರಿಸರ್ವೇಷನ್ ಫಾರ್ ದ ಮೇನ್ಲಿ ಡಿಪ್ರೆಸ್ಡ್ ಕ್ಲಾಸ್ ಶೋಷಿತ ಜನಾಂಗರ ಈ ಒಂದು ಇಲ್ಲೇ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಿಲರ್ ಆಯೋಗ ಮಿಲರ್ ವರದಿ ಅಂತ ಹೇಳಿ ಬರ್ತದೆ ಸೊ ದ್ಯಾಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ಲ್ಯಾಂಡ್ಮಾರ್ಕ್ ಇನ್ ದ ಹಿಸ್ಟ್ರಿ ಆಫ್ ದ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲೇ ಒಂದು ಮೈಲುಗಲ್ ಅಂತ ಹೇಳ್ತಾರೆ ಮಿಲರ್ ವರದಿ ಮಿಲರ್ ವರದಿಯೇ ನಾವು ನೋಡ್ತೇವೆ ಅದನ್ನು ಮುಂದೆ ಜಾರಿಗೆ ತಂದದ್ದು ದಿವಾನರಾದಂಥ ಕಾಂತರಾಜ್ ಅರಸ್ ಸೊ ದ ಮಿಲರ್ ಕಮಿಟಿ ರಿಪೋರ್ಟ್ ರೆಕಮೆಂಡೇಶನ್ಸ್ ವೆರ್ ಇಂಟ್ರೊಡ್ಯೂಸ್ಡ್ ಆನ್ ರಿಸರ್ವೇಷನ್ ಪಾಲಿಸಿ ರಿಸರ್ವೇಷನ್ ಮೀಸಲಾತಿ ಇದನ್ನು ಜಾರಿಗೆಗೊಳಿಸಿದ್ದು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾದಂಥ ಕಾಂತ ರಾಜ್ ಅರಸ್ ಸೊ ದ್ಯಾಟ್ ಈಸ್ ಅ ಮೀನ್ ಇ ದ ಮಿಲರ್ ಕಮಿಟಿ ಈಸ್ ಟು ಬಿ ಅಂಡರ್ಸ್ಟುಡ್ ಇಟ್ ಈಸ್ ರಿಲೇಟೆಡ್ ಟು ರಿಸರ್ವೇಷನ್ ಮೈಸೂರು ಪ್ಯಾಲೇಸ್ ವಿಚ್ ಯು ಟುಡೇ ಕಾಲ್ ಇಟ್ ಆಸ್ ಅಂಬಾ ವಿಲಾಸ್ ಆರ್ಕಿಟೆಕ್ಟ್ ವಾಸ್ ಇದರ ಶಿಲ್ಪಿ ಯಾರಾಗಿದ್ದರು ಅಂಬಾವಿಲಾಸದ ಶಿಲ್ಪಿ ಯಾರಾಗಿದ್ದರು ಯು ನೋ ದ್ಯಾಟ್ ದ ಮೈಸೂರು ಪ್ಯಾಲೇಸ್ ಈಸ್ ಬಿಲ್ಟ್ ಇನ್ ದ ಇಂಡೋ ಸೆರೆಸನಿಕ್ ಆರ್ಕಿಟೆಕ್ಚರ್ ಅಥವಾ ಇಂಡೋ ಮುಸ್ಲಿಮ್ ಆರ್ಕಿಟೆಕ್ಚರ್ ಅಂತ ಹೇಳಿ ಕೂಡ ಕರಿತೀವಿ ಆ ವಾಸ್ತುಶಿಲ್ಪದ ಮೇಲೆ ನಿರ್ಮಾಣವಾಗಿದೆ ಅದರ ಶಿಲ್ಪಿ ಯಾರಾಗಿದ್ದರು ನೋಡಿದರೆ ಹೆನ್ರಿ ಇರ್ವಿನ್ ಹೆನ್ರಿ ಇರ್ವಿನ್ ಎಡ್ವಿನ್ ಲುಟಿನ್ಸ್ ಮಿರ್ಜಾ ಇಸ್ಮೈಲ್ ವಿಶ್ವೇಶ್ವರಯ್ಯ ಇದರ ಶಿಲ್ಪಿ ಯಾರಾಗಿದ್ದರು ಅಂದರೆ ಹೆನ್ರಿ ಇರ್ವಿನ್ ಹೆನ್ರಿ ಇರ್ವಿನ್ ವಾಸ್ ದ ಆರ್ಕಿಟೆಕ್ಟ್ ಆಫ್ ಮೈಸೂರು ಪ್ಯಾಲೇಸ್ ಎಡ್ವಿನ್ ಲುಟಿನ್ಸ್ ಇದು ಕೂಡ ನಿಮಗೆ ಗೊತ್ತಿರಬೇಕು ಎಡ್ವಿನ್ ಲುಟೆನ್ಸ್ ವಾಸ್ ದಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ದೆಹಲಿ ಆಧುನಿಕ ದೆಹಲಿ ನ್ಯೂ ದೆಹಲಿ ಅಂತ ಏನು ಹೇಳ್ತೀವಿ ಜನ್ಪತ್ ಮಾರ್ಗ ರಾಷ್ಟ್ರಪತಿ ಭವನ್ ಇವೆಲ್ಲ ಏನವೆ ಅದು ಎಡ್ವಿನ್ ಲುಟೆನ್ಸ್ ಅವರು ಮಾಡಿದ್ದು ಮಿರ್ಜಾ ಇಸ್ಮಾಯಿಲ್ ವಾಸ್ ದ ದಿವಾನ್ ಆ್ಯಂಡ್ ವಿಶ್ವೇಶ್ವರಯ್ಯ ವಾಸ್ ಆಲ್ಸೋ ದ ದಿವಾನ್ ಸೊ ದಟ್ ಈಸ್ ಅ ವಾಟ್ ವಿ ಹ್ಯಾವ್ ಹೆನ್ರಿ ಇರ್ವಿನ್ ಆನ್ಸರ್ ದ ಪ್ಲೇಸ್ ನೋನ್ ಆ್ಯಸ್ ಅ ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂಥೇಳಿ ಯಾವ ಸ್ಥಳಕ್ಕೆ ಕರೆದಿದ್ದಾರೆ ಸೊ ಈಸುರ್ ಹೊಸ ರೀತಿ ವಿದುರಾಶತ್ವ ಮತ್ತು ಅಂಕೋಲ ಸೊ ಇನ್ ದಿಸ್ ವಿ ಕಮ್ ಎ ಕ್ರಾಸ್ ಇಟ್ ಈಸ್ ವಿದುರಾಶತ್ವ ವಿದುರಾಶತ್ವವನ್ನು ನಾವು ಇಲ್ಲೇ ಕರ್ನಾಟಕದ ಜಲಿಯನ್ವಾಲಾ ಭಾಗ ಅಂಥೇಳಿ ಕರಿತೀವಿ ಇದು ಕಾರಣ ಏನಂದರೆ ಜಲಿಯನ್ವಾಲ ಭಾಗದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಏನು ನಡೆಯಿತು ಅಮೃತ್ಸರದಲ್ಲಿ ಆಗ ಯಾವ ರೀತಿಯಾಗಿ ಗುಂಡನ್ನು ಹಾರಿಸಿ ಲಾ ಈ ಒಂದು ಅಲ್ಲಿ ಅನೇಕ ಜನರು ಹತ್ಯೆಗೊಂಡರು ಹಾಗೆ ಒಂದು ಘಟನೆ ಇಲ್ಲಿ ಕೂಡ ನಡೆಯಿತು ಅದು ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ವಿದ್ರಾಶತ್ವದಲ್ಲಿ ನಡೆದದ್ದು ಲಾಠಿ ಪ್ರಹಾರಗಳಾದವು ಗುಂಡುಗಳನ್ನು ಹರಿಸಲಾತು ಸುಮಾರು ಒಂದು ಮೂವತ್ತೈದರಿಂದ ಮೂವತ್ತಾರು ಜನ ಮೃತಪಟ್ಟದ್ದು ಅದಕ್ಕೆ ಈ ವಿದ್ರಾಶತ್ವ ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಎಂದು ಕರೆಯಲಾಯಿತು ಇಟ್ ವಾಸ್ ಕಾಲ್ಡ್ ಆಸ್ ದಿ ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಸೊ ದೀಸ್ ಆರ್ ಮೇನ್ಲಿ ದ ಥಿಂಗ್ಸ್ ವಿಚ್ ಯರ್ ಆರ್ ಟು ಬಿ ನೋನ್ ದೇರ್ ಹಾಗೆ ಅಂಕೋಲಾವನ್ನು ನಿಮಗೆ ಗೊತ್ತಿದೆ ಕರ್ನಾಟಕದ ಬಾರ್ಡೋಲಿ ಅಂತ ಹೇಳಿ ಕೂಡ ಕರೀತಾರೆ ಅಥವಾ ಕರ್ನಾಟಕದ ದಂಡಿ ಅಂತ ಹೇಳಿ ಕೂಡ ಇನ್ನೊಂದು ಕರೀತಾರೆ ಅದನ್ನೇ ಈಸೂರನ್ನು ಭಾರತದ ಪ್ರಥಮ ಸ್ವತಂತ್ರ ಗ್ರಾಮ ಹೇಳಿ ಕರೆಯಲಾಗಿದೆ ಹೊಸ ರೀತಿ ವಾಸ್ ಎ ಪ್ಲೇಸ್ ವೇರ್ ಮೈಲಾರ ಮಹದೇವಪ್ಪ ಡೈಡ್ ಹಿಯರ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಹೊಸ ರೀತಿಯಲ್ಲಿ ಮೈಲಾರ ಮಹಾದೇವಪ್ಪ ಅವರ ಮರಣ ಸಂಭವಿಸಿದಂಥ ಸ್ಥಳವಾಗಿದೆ ಸೊ ದೀಸ್ ಆರ್ ದ ಕನೆಕ್ಟೆಡ್ ಇನ್ಸಿಡೆಂಟ್ಸ್ ಟು ಕರ್ನಾಟಕ ಯು ಆರ್ ಟು ರಿಮೆಂಬರ್ ಕೊನೆ ಪ್ರಶ್ನೆ ದ ಲಾಸ್ಟ್ ಇಲೆಕ್ಟ್ರಿಸಿಟಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಟ್ ಶಿವನ ಸಮುದ್ರ ವಾಸ್ ಫಸ್ಟ್ ಸಪ್ಲೈಡ್ ಟು ಶಿವನ ಸಮುದ್ರದಲ್ಲಿ ವಿದ್ಯುತ್ ಏನು ತಯಾರಿಸಲಾಯಿತು ಅದನ್ನು ಮೊದಲ ಯಾವ ಸ್ಥಳಕ್ಕೆ ಅದನ್ನು ಸರಬರಾಜು ಮಾಡಲಾಯಿತು ಸೊ ಟು ವಿಚ್ ಪ್ಲೇಸ್ ಇಟ್ ವಾಸ್ ಮೇನ್ಲಿ ಹೇರ್ ಸಪ್ಲೈಟ್ ಇಲ್ಲಿ ನಾವು ನೋಡ್ತೀವಿ ಹದಿನೆಂಟುನೂರ ತೊಂಬತ್ತೊಂಬತ್ತು ಹತ್ತೊಂಬತ್ನೂರಲ್ಲಿ ಆಗ ಕೆ ಶೇಷಾದ್ರಯ್ಯರವರು ದಿವಾನರಾಗಿದ್ದರು ಆ ಸಮಯದಲ್ಲಿ ಕಾವೇರಿ ನದಿಯ ಮೇಲೆ ಶಿವನ ಸಮುದ್ರ ಜಲವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಎರಡರಿಂದ ವಿದ್ಯುತ್ ಸರಬರಾಜು ಪ್ರಾರಂಭ ಆಯಿತು ಮೊದಲಿಗೆ ವಿದ್ಯುತ್ತನ್ನು ನೀಡಿದ್ದ ಕೋಲಾರ್ ಚಿನ್ನದ ಗಣಿಗೆ ಸೊ ಇಟ್ ಈಸ್ ಟು ದ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ದ ಫಸ್ಟ್ ಎಲೆಕ್ಟ್ರಿಸಿಟಿ ವಾಸ್ ಸಪ್ಲೈಡ್ ಫ್ರಮ್ ಶಿವನ ಸಮುದ್ರ ಇಟ್ ಈಸ್ ನಾಟ್ ಬೆಂಗಳೂರು ಬೆಂಗಳೂರಲ್ಲ ಆದರೆ ಪ್ರಥಮ ನಗರ ಯಾವುದಂದರೆ ಅದು ಬೆಂಗಳೂರು ಬರ್ತದೆ ಹತ್ತೊಂಬತ್ತು ನೂರ ಐದು ದ ಫಸ್ಟ್ ಸಿಟಿ ಟು ಗೆಟ್ ದ ಇಲೆಕ್ಟ್ರಿಸಿಟಿ ಫ್ರಾಮ್ ಶಿವನ ಸಮುದ್ರ ವಾಸ್ ಬೆಂಗಳೂರು ಆದರೆ ಮೊದಲಿಗೆ ಅದು ಚಿನ್ನದ ಗಣಿಯಾಗಿದೆ ಬ ಕೋಲಾರದ್ದು ಅಲ್ಲಿ ಮೊದಲಿಗೆ ವಿದ್ಯುತ್ ಸರಬರಾಜು ಆಯಿತು ಹತ್ತೊಂಬತ್ತು ನೂರ ಎರಡು ಹತ್ತೊಂಬತ್ತು ನೂರ ಐದು ಆಯಿತು ಸೊ ದೀಸ್ ಆರ್ ಮೇನ್ಲಿ ದ ಕ್ವಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ಕರ್ನಾಟಕ ಹಿಸ್ಟ್ರಿ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿರ್ಬೋದು ಹಿಂದೆ ಕೂಡ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರಬಹುದು ಆದರೆ ಇದು ಕೂಡ ಈ ಒಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿವೆ ಈ ಪ್ರಶ್ನೆಗಳು ಅದಕ್ಕೆ ಈ ಪ್ರಶ್ನೆಗಳನ್ನು ನೀವು ಸಂಗ್ರಹಿಸಿಕೊಳ್ಳಿ ಹಾಗೆ ಮುಂಬರುವಂಥ ಸೆಷನ್ನದಲ್ಲಿ ಎಫ್ ಡಿ ಎ ಮತ್ತು ಎಸ್ ಟಿ ಎಕ್ಕೆ ಸಂಬಂಧಪಟ್ಟದ್ದು ಮುಂಬರುವಂಥ ಈ ಒಂದು ಸೆಷನ್ನಲ್ಲಿ ಕದನಗಳ ಬಗ್ಗೆ ನಾವು ನೋಡ್ತೀವಿ ಒಪ್ಪಂದಗಳ ಬಗ್ಗೆ ನಾವು ಈ ಒಂದು ವಿಷಯವನ್ನು ಚರ್ಚೆ ಮಾಡ್ತೀನಿ ಯುನೆಸ್ಕೋ ಸ್ಮಾರಕಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಯಾಕಂದರೆ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಯುನೆಸ್ಕೋದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿವೆ ಅದಕ್ಕೆ ಅವೆಲ್ಲ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಪರೀಕ್ಷೆಗೆ ಸಿದ್ಧತೆಗೆ ಅನುಕೂಲ ಆಗಲಿ ಅಂಥೇಳಿ ಆ ವಿಷಯವನ್ನು ನಾನು ಇಲ್ಲಿ ಚರ್ಚೆ ಮಾಡ್ತೇನೆ ಅದಕ್ಕೆ ಮುಂದಿನ ಸೆಷನ್ನಲ್ಲಿ ಈ ಕದನಗಳ ಬಗ್ಗೆ ಮತ್ತು ಒಪ್ಪಂದಗಳ ಬಗ್ಗೆ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರಿ ಮತ್ತೆ ನಾನು ನಿಮ್ಮನ್ನು ಕಾಣ್ತೀನಿ ನಮಸ್ಕಾರ